ಹಾಯ್ ಫ್ರೆಂಡ್ಸ್, ರುಚಿ ರುಚಿಯಾಗಿ ಚಿಂಗಿ ನಿಮಗೆ ಸ್ವಾಗತ. ಇವತ್ತು ಮೊಟ್ಟೆದೊಂದು ಸೂಪರಾದ ಎಗ್ ಆಮ್ಲೆಟ್ ಚಿಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಮತ್ತು ಹೊಸತಾಗಿ ಏನಾದರೂ ಮಾಡ್ತಾ ಇದ್ದರೆ ಮನೆಯಲ್ಲಿ ಕೂಡ ತಿನ್ನಲಿಕ್ಕೆ ತುಂಬ ಆಸೆಪಟ್ಟು ತಿಂತಾರೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆಯಲ್ಲ. ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ನಿಮಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ, ನಾವು ಅದನ್ನು ಹೇಗೆ ಮಾಡ್ದಂತ ಶೇರ್ ಮಾಡೋಣ. ಈಗ ನೋಡಿ, ಒಂದು ಬೌಲ್ ತಗೊಳ್ಳಿ. ಇದಕ್ಕೆ ನೋಡಿ ನಾನು ಮೂರು ಮೊಟ್ಟೆಯನ್ನು ಹಾಕಿದ್ದೀನಿ. ಇದಕ್ಕೆ ನೋಡಿ ನಾವು ಮೊದಲು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು, ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೊರೆ ನೊರೆಯಾಗಿ ಬರಬೇಕು, ಅಷ್ಟರವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಇದು ರೆಡಿಯಾಗಿದೆ, ಇದನ್ನು ಬದಿಗಿಡೋಣ. ಈಗ ನೋಡಿ ಒಂದು ತವ ತಗೊಳ್ಳಿ, ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಬದಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತು ನೀವು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಎಣ್ಣೆ ಬಿಸಿ ಆದಮೇಲೆ, ತವದಲ್ಲಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು ಮೊಟ್ಟೆನ. ಈಗ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು, ಒಂದು ಸ್ವಲ್ಪ ಒಂದು 50% ಫ್ರೈ ಆಗಿದೆ ಅನ್ನುವಾಗ ಈ ಥರ ನೋಡಿ ರೋಲ್ ಥರ ಮಾಡ್ಕೊಳ್ಬೇಕು. ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಲ್ಲ ಆ ಥರ ನೀವು ಮಾಡ್ಕೊಳ್ಬೇಕು, ರೋಲ್ ಥರ ಬರಬೇಕು. ಮತ್ತು ನಾವಿದನ್ನು ಪೀಸಸ್ ಥರ ಕಟ್ ಮಾಡ್ಕೊಳ್ಬೇಕು. ಮೊದಲು ನೋಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಟ್ ಮಾಡೋದಂತ. ನೋಡಿ ನೀವು ಈ ಥರ ಕಟ್ ಮಾಡ್ಕೊಳ್ಬೇಕು, ಮತ್ತು ನೋಡಿ ಈ ಥರ ಮಧ್ಯದಿಂದ ಕೂಡ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ನಾನಿಲ್ಲಿ ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇದೆ. ನೋಡಿ ಸಣ್ಣ ಸಣ್ಣ ಆಮ್ಲೆಟ್ ಪೀಸಸ್ ನಿಮಗೆ ಕಾಣ್ತಾ ಇದೆ. ಈಗ ನೋಡಿ ಇದನ್ನು ಬದಿಗಿಡೋಣ, ಮತ್ತು ಒಂದು ಪ್ಯಾನ್ ತಗೊಳ್ಳಿ. ಇದಕ್ಕೆ ಮೊದಲು ನೋಡಿ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನೊಂದು 5 ಎಸಳಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಒಂದು 1/2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಇದಕ್ಕೆ ಒಂದು ನಾನಿಲ್ಲಿ ಈರುಳ್ಳಿನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿದ್ದೀನಿ, ಮತ್ತು ಒಂದು ಕ್ಯಾಪ್ಸಿಕಮ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಮೀಡಿಯಮ್ ಸೈಜಿದು, ದೊಡ್ಡ ಸೈಜಿದು ಕ್ಯಾಪ್ಸಿಕಮ್ ತೊಗೊಂಡಿಲ್ಲ, ಮೀಡಿಯಮ್ ಸೈಜಿದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತು ಇದನ್ನು ನೋಡಿ ಖಾಲಿ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು, ಜಾಸ್ತಿ ಸಾಫ್ಟ್ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಇದಕ್ಕೆ 1 ಚಮಚದಷ್ಟು ನಾನಿಲ್ಲಿ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಟೊಮ್ಯಾಟೊ ಕೆಚ್ಚಪ್ಪನ್ನು ಹಾಕ್ಕೊಳ್ಬೇಕು, ಮತ್ತು 1/2 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಮಿಕ್ಸ್ ಆಗಬೇಕಿದು. ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನಾವು ಆವಾಗ ಮೊಟ್ಟೆ ಪೀಸಸನ್ನು, ಅಂದರೆ ಆಮ್ಲೆಟ್ ಪೀಸಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ನೋಡಿ ಇದನ್ನು ಮೆಲ್ಲ ಈಗ ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಸಾಸಸ್ ಎಲ್ಲ ಚೆನ್ನಾಗಿ ಆಮ್ಲೆಟ್ ಜೊತೆ ಮಿಕ್ಸ್ ಆಗಬೇಕು. ಈಗ ನೋಡಿ ಇದು ಪರ್ಫೆಕ್ಟಾಗಿ ತಯಾರಾಗಿದೆ. ನೋಡಿ ಕೊನೆಯದಾಗಿ ನಾವು ಇದಕ್ಕೆ 1/4 ಚಮಚದಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ಕೊಳ್ಳೋಣ. ನೋಡಿ ಈಗ ಸೂಪರಾದ ಎಗ್ ಆಮ್ಲೆಟ್ ಚಿಲ್ಲಿ ತಯಾರಾಗಿದೆ. ನೋಡಿ ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ.